ಇವತ್ತು ರಾಮದೇವರ ಪ್ರತಿಷ್ಠಾಪನೆಯನ್ನ ಮಾಡುತ್ತಾ ಇದ್ದಾರೆ. ಆ ರಾಮದೇವರ ಭಜನೆಯನ್ನ ಸ್ಮರಣವನ್ನ ದೇಶದ ಮೂಲೆ ಮೂಲೆಗಳಲ್ಲಿಯೂ ಕೂಡ ನಾವೆಲ್ಲ ಮಾಡುತ್ತಾ ಇದ್ದೇವೆ. ಅದೇ ಪ್ರಸಂಗದಲ್ಲಿ ಇವತ್ತು ಶ್ರೀಯುತ ಶಶಿಕಾಂತ್ ನರಸಿಂಹ ಜಾಧವ್ ಅವರ ಮನೆಯಲ್ಲಿ ರಜತ ರಾಮ ಲಕ್ಷ್ಮಣ ಸೀತಾದೇವಿಯ ಮೂರ್ತಿಯ ಅಭಿಷೇಕವನ್ನ ಪೂಜೆಯನ್ನ ನಾವೆಲ್ಲ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನೆರವೇರಿಸಿದ್ದೇವೆ. ಈಗಿನ ಅಂದಂತಹ ರಾಮರಕ್ಷಾ ಸ್ತೋತ್ರದಲ್ಲಿ ಒಂದು ಮಾತು ಬಂತು, ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಅಂತ. ನಮ್ಮ ರಾಮ ಅವನ ವೈಭವ ಹೇಗಿದೆ ಅಂತ ಕೇಳಿದ್ರೆ ಈ ಮೂರ್ತಿ ಹೇಗಿದೆಯೋ ಹಾಗಿದೆ. ಇದೇ ಶ್ಲೋಕ ಈ ಮೂರ್ತಿಯನ್ನ ವರ್ಣನೆ ಮಾಡುತ್ತದೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ, ಯಾವ ಭಗವಂತನ ದಕ್ಷಿಣದಲ್ಲಿ, ದಕ್ಷಿಣ ಅಂತಂದ್ರೆ ಸಂಸ್ಕೃತದಲ್ಲಿ ಬಲಭಾಗ ಅಂತ ಅರ್ಥ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ, ರಾಮನ ಬಲಕ್ಕೆ ಲಕ್ಷ್ಮಣ ನಿಂತಿದ್ದಾನೆ, ರಾಮನ ಎಡಕ್ಕೆ ಸೀತಾದೇವಿ ನಿಂತಿದ್ದಾಳೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ, ಯಸ್ಯ ಯಾವ ಭಗವಂತನ ದಕ್ಷಿಣದಲ್ಲಿ ಲಕ್ಷ್ಮಣನಿದ್ದಾನೆ, ವಾಮಭಾಗದಲ್ಲಿ, ವಾಮಭಾಗ ಅಂದ್ರೆ ಎಡಭಾಗದಲ್ಲಿ ಅಲ್ಲಿ ಲಕ್ಷ್ಮೀದೇವಿ ಅಂದ್ರೆ ಸೀತಾದೇವಿಯೇ ನಿಂತಿದ್ದಾಳೋ. ಪುರತೋ ಮಾರುತಿ ಯಸ್ಯ, ಪುರತಃ ಮುಂದೆ ಮಾರುತಿ ಅಂದ್ರೆ ಹನುಮಂತ ದೇವರು ನಿಂತಿದ್ದಾರೋ, ಅಂತಹ ರಘುನಂದನಂ ನಮಾಮಿ, ಅಂತಹ ರಘುಕುಲ ತಿಲಕನಾದಂತಹ ರಾಮನಿಗೆ ನನ್ನ ನಮಸ್ಕಾರಗಳು ಅಂತ ತಿಳಿಸುವ ಶ್ಲೋಕ ಸಂಯೋಗ. ಆ ಶ್ಲೋಕಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವಂತೆ ಮೂರ್ತಿಯನ್ನ ಮಾಡಿಸಿದ್ದಾರೆ ಶ್ರೀಯುತ ಶಶಿಕಾಂತ್ ಜಾಧವ್ ಅವರು. ಎಷ್ಟು ವಿಚಿತ್ರ ನೋಡಿ, ರಾಮ ಅವತಾರ ಮಾಡಿದ್ದು ತ್ರೇತಾಯುಗದಲ್ಲಿ. ತ್ರೇತಾಯುಗ ಹೋಯಿತು, ದ್ವಾಪರ ಯುಗ ಮುಂದೆ ಬಂತು, ಅದು ಮುಗಿಯಿತು, ಅದಾಗಿ ಕಲಿಯುಗ ಬಂತು. ಕಲಿಯುಗದೊಳಗೆ 5000 ವರ್ಷಗಳಾಗಿವೆ, ಸರಿಸುಮಾರು 1,00,000 ಕಳೆದು ಹೋಗಿವೆ ತ್ರೇತಾಯುಗದಿಂದ ರಾಮ ಹುಟ್ಟಿ. 1,00,000 ವರ್ಷ ಮುಗಿದ್ರೂ ಕೂಡ ಇವತ್ತಿನವರೆಗೂ ಮೂಲೆ ಮೂಲೆಗಳಲ್ಲಿ ರಾಮನ ಸ್ಮರಣವನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ರಾಮನ ವ್ಯಕ್ತಿತ್ವ ಎಂತಹದ್ದು, ರಾಮನ ದೈವಿ ಗುಣ ಎಂತಹದ್ದು ಅಂತ ನಾವೆಲ್ಲ ಚಿಂತನೆ ಮಾಡಬೇಕು. ಯಾರು ನೆನೆಸ್ತಾರ್ರಿ, ಇವತ್ತು ಹುಟ್ಟಿ 100 ವರ್ಷ ಬದುಕಿದ್ದ ಅಂತಂದ್ರೆ ಅವ ತೀರಿಕೊಂಡು 10 ವರ್ಷ ಅವನನ್ನು ನೆನೆಸ್ತಾರೆ. ಬಹಳ ಅಂದ್ರೆ 150 ವರ್ಷಗಳವರೆಗೆ ಆ ವ್ಯಕ್ತಿ ಇತಿಹಾಸದಲ್ಲಿ ಉಳಿತಾನೆ. 1,00,000 ವರ್ಷವಾದರೂ ಕೂಡ ಇಷ್ಟು ಉತ್ಸಾಹದಿಂದ ಎಲ್ಲೋ ಅಯೋಧ್ಯೆ, ಎಲ್ಲೋ ಬಿಜಾಪುರ್, ಇಂತಹ ಅಯೋಧ್ಯೆ ಎಷ್ಟೋ ಕಿಲೋಮೀಟರ್ ದೂರ ಇದ್ರೂ ಕೂಡ ಅಲ್ಲಿ ಆಗುವ ಪ್ರತಿಷ್ಠಾಪನೆಯನ್ನ ಇಲ್ಲಿ ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತಂದ್ರೆ ಇದಕ್ಕೆ ಕಾರಣ ಆ ರಾಮನ ದಿವ್ಯವಾದ ವ್ಯಕ್ತಿತ್ವ. ಬಹಳ ದೂರ ಹೋಗೋದು ಬೇಡ, ರಾಮನ ಸ್ಮರಣ ಮಾಡಿದಂತಹ ಹನುಮಂತ ಎಲ್ಲವನ್ನ ಪಡೆದಿದ್ದಾನೆ. ರಾಮನ ಸೇವೆಗಾಗಿ ಒಂದು ಚಿಕ್ಕ ಅಳಿಲು ಮುಂದೆ ಬಂದು ಸೇತುವೆಯ ಕಾರ್ಯದಲ್ಲಿ ಸೇವೆ ಮಾಡುತ್ತು. ರಾಮನಿಗಾಗಿ ಕಾಡು ಕುಳಿತಳು ಒಬ್ಬ ವೃದ್ಧ ಸ್ತ್ರೀ, ವಯಸ್ಸಾಗಿತ್ತು ಮುದುಕಿ, ಶಬರಿ ರಾಮರು ತನಕ ಬಿಡಂಗಿಲ್ಲ ಅಂತಂದ. ರಾಮ ಬರಬೇಕು, ರಾಮನ ಪೂಜೆಯನ್ನು ಮಾಡಬೇಕು, ಆಮೇಲೆ ನಾನು ದೇಹತ್ಯಾಗವನ್ನು ಮಾಡುತ್ತೇನೆ ಅಂತ ಜೀವ ಹಿಡಿದು ಕೂತಿದ್ಲಂತೆ ಶಬರಿ. ನೈಷಾದ ಯೋಷಿ ಅಶುಭೇಶಾಕ್ರದಂಡ ಜನಿ ದೋಷಾಚರಾದಿ ಶುಭದು ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ಎಲ್ಲ ಜಾತಿ ಮತ ಪಂಥಗಳನ್ನ ಮೀರಿ ರಾಮನ ವ್ಯಕ್ತಿತ್ವ ಬೆಳೆದಿದೆ. ಅಷ್ಟೇ ಯಾಕೆ, ರಾಜಕೀಯಕ್ಕೆ ಹೋದ್ರೆ ಎಲ್ಲ ಪಕ್ಷ ಎಲ್ಲ ಜನರು ಕೂಡ ಹೇಳುತ್ತಾರೆ ನಾವು ರಾಮರಾಜ್ಯವನ್ನ ಮಾಡುತ್ತೇವೆ ಅಂತ. ಯಾರಾದರೂ
ಬೇರೆ ಹೆಸರಿನಿಂದ ರಾಜ್ಯ ಮಾಡುತ್ತೇವೆ ಅಂತ ಹೇಳಿದ್ದನ್ನ ನೋಡಿದ್ದೇವ. ರಾಮನ ರಾಜ್ಯ ಅದಾಗಿ ಹೋಗಿದ್ದು ಲಕ್ಷ ವರ್ಷಗಳ ಹಿಂದೆ, ಆದರೂ ಇವತ್ತಿನವರೆಗೂ ಹೆಂಗಿರಬೇಕು ರಾಜ್ಯ? ರಾಮರಾಜ್ಯವಾಗಿ ಇರಬೇಕು. ಹೆಂಗ್ ಕಟ್ಟುತ್ತೇವೆ ರಾಜ್ಯ? ರಾಮರಾಜ್ಯವನ್ನ ಕಟ್ಟುತ್ತೇವೆ ಅಂತ ಹೇಳುತ್ತಾರೆ. ಇದರ ಅರ್ಥ, ಇದಕ್ಕೆಲ್ಲ ಕಾರಣ ರಾಮನ ವ್ಯಕ್ತಿತ್ವ. ಅವನು ತನ್ನ ತಂದೆಯನ್ನ ಪೂಜಿಸಿದ್ದು, ಪಿತೃವಾಕ್ಯ ಪರಿಪಾಲಕನಾಗಿ ನಿಂತದ್ದು, ಭರತನ ಮೇಲೆ ಪ್ರೀತಿ ತೋರಿಸಿದ್ದು, ಲಕ್ಷ್ಮಣನ ಮೇಲೆ ಅಭಿಮಾನ ತೋರಿಸಿದ್ದು, ತಾಯಿಯಾದ ಕೌಸಲ್ಯೆ ಸುಮಿತ್ರ ಕೈಕೇಯಿಯರ ಮೇಲೆ ಒಳ್ಳೆ ಗೌರವವನ್ನು ತೋರಿಸಿದ್ದು. ಆ ಪಿತೃಭಕ್ತಿ, ಆ ಮಾತೃಭಕ್ತಿ, ಅವನ ಭ್ರಾತೃಪ್ರೇಮ ಇವೆಲ್ಲ ಜೀವಂತವಾಗಿ ಉಳಿದಿರುವ ಕಾರಣಕ್ಕಾಗಿ ನಾವು ಅಷ್ಟು ವರ್ಷ ಗತಿಸಿದರೂ ಕೂಡ ರಾಮನ ಪೂಜೆಯನ್ನು ಮಾಡುತ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ರಾಮನಾಮ ಸ್ಮರಣವನ್ನು ನಾವೆಲ್ಲ ಮಾಡಿದ್ದೇವೆ. ರಾಮನ ಈ ರಾಮರಕ್ಷಾ ಸ್ತೋತ್ರ ಏನು ಹೇಳಿದೆ, ಇದನ್ನ ಇದಕ್ಕೆ ಎಷ್ಟು ಶಕ್ತಿ ಅಂತ ಒಂದು ಚಿಕ್ಕ ಉದಾಹರಣೆಯನ್ನ ಹೇಳುತ್ತೇನೆ. ಇಲ್ಲೇ ನಮ್ಮ ಓಣಿಯಲ್ಲಿಯೇನೆ ದೊಂಡಭಟ್ಟು ಅಂತ ದೊಡ್ಡ ಜ್ಯೋತಿಷಿಗಳು ಇದ್ರು, ದೊಂಡಭಟ್ಟು ಬೀಳಗಿಯವರು. ನಾನು ಚಿಕ್ಕವನಿದ್ದಾಗ ನಾನು ಕೇಳಿದ್ದು, ಯಾರೋ ನಮ್ಮ ಮನೆಯಲ್ಲಿ ಆರಾಮ್ ತಪ್ಪು ಅಥವಾ ಮನೆಯಲ್ಲಿ ಏನೋ ಸಮಸ್ಯೆ ಬಂದಿದೆ, ಭಯಂಕರವಾದ ಭೀತಿ ಅಂಚಿಕೆ ಬಂದಿದೆ ಅಂತಂದ್ರೆ ಅವ್ರ ಹತ್ರ ಹೋಗ್ತಿದ್ರಂತೆ. ಅವ್ರ ಹತ್ರ ಹೋದ್ರೆ ಅವ್ರೇನೋ ಯಾವುದೋ ಕುಂಕುಮ ಮಂತ್ರಿಸ್ಕೊಟ್ಟೆ, ಈ ಬಾಬಾ ಬೂಬು ಒಳಗತ್ಲೆ ಬೂದಿ ಕೊಟ್ಟೆ, ಏನು ಮಾಡ್ತಿದ್ದಿಲ್ಲ, ಒಂದು ಉದ್ದಿನ ಕಟ್ಟಿ ಹಚ್ಚಿ ಒಂದು ರಾಮದೇವರ ಮೂರ್ತಿ ಇತ್ತಂತೆ, ಅದ್ರ ಮುಂದೆ ಕೂಡೋದು, ಆ ಉದ್ದಿನ ಕಟ್ಟಿಯನ್ನು ಮುಂದೆ ಇಟ್ಟುಕೊಂಡು ಈ ರಾಮರಕ್ಷಾ ಸ್ತೋತ್ರವನ್ನು ಧ್ಯಾಯೇ ರಾಜಾನುಬಾಹುಂ ಧೃತಶರ ಧನುಷಂ ಬದ್ಧ ಪದ್ಮಾಸನಸ್ತಂ ಈ ಮಂತ್ರವನ್ನ ಅಖಂಡವಾಗಿ ಅನ್ನೋದು, ಅಲ್ಲಿಂದ ಬಂದ ಅಂಗಾರವನ್ನ ಹಚ್ಚಿಕೊಳ್ಳಲಿಕ್ಕೆ ಕೊಡೋದಂತೆ. ಆ ವ್ಯಕ್ತಿಗೆ ಎಂತಹ ಕಷ್ಟ ಇದ್ರೂ ಕೂಡ ಅದೆಲ್ಲ ದೂರ ಹೋಗ್ತಿತ್ತು ಅಂತ ನಮ್ಮ ಅಜ್ಜ ಹೇಳುತ್ತಿದ್ರು. ಇದು ರಾಮನ ಸ್ಮರಣಕ್ಕೆ ಇರುವಂತಹ ಶಕ್ತಿ. ಇದು ಬಹಳ ದಿವಸ ಹಿಂದಿಂದಲ್ಲ, ತಾವೆಲ್ಲ ಅವರನ್ನ ನೋಡಿರಬಹುದು. ಇಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಇಷ್ಟು ರಾಮನ ಸ್ಮರಣದಿಂದ ಎಲ್ಲ ಭೀತಿಯನ್ನ ಕಳೀತಾರೆ ಅಂತಂದ್ರೆ, ಇವತ್ತಿನವರೆಗೂ ನಾವು ರಾಮನ ಸ್ಮರಣವನ್ನ ಮಾಡೋದು ಎಷ್ಟು ಅರ್ಥಪೂರ್ಣ ಅಂತ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಇಂತಹ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗುವ ಪರ್ವ ಸಮಯದಲ್ಲಿ ಶ್ರೀಯುತ ಶಶಿಕಾಂತ ಜಾಧವ್ ಅವರು ಅತ್ಯಂತ ಔಚಿತ್ಯಪೂರ್ಣವಾದಂತಹ ಒಂದು ಧಾರ್ಮಿಕ ಕೆಲಸವನ್ನ ಮಾಡಿದ್ದಾರೆ. ರಜತ ಮೂರ್ತಿಯನ್ನ ಸಲಕ್ಷಣವಾಗಿ, ಮೂರ್ತಿ ಹೆಂಗೆಂಗೋ ಇರಬಾರದು, ಸುಮ್ಮ ನಾವು ಕಲಾಕಾರರು ಅಂತ ಹೇಳಿ ಹೆಂಗ್ ಬೇಕು ಹಂಗ ಮೂರ್ತಿಯನ್ನು ಮಾಡತಕ್ಕದ್ದಲ್ಲ. ಗಣಪತಿ ಪ್ರತಿಷ್ಠಾಪನೆ ಮಾಡುವಾಗ ನಾವು ನೋಡುತ್ತೇವೆ, ಯಾವ್ಯಾವುದೋ ಪಿಕ್ಚರಿನ ಸೀನ್ ಗತ್ಲೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ, ಅದೆಲ್ಲ ಅಷ್ಟು ಸೂಕ್ತ ಅಲ್ಲ. ಮೂರ್ತಿ ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಇದ್ರೆ ಅದು ನಿಜವಾದ ಮೂರ್ತಿ. ಮೂರ್ತಿ ಅನ್ಲಿಕ್ಕೆ ಪ್ರತಿಮಾ ಅಂತ ಕರೀತಾರೆ. ಮಾ ಅಂದ್ರೆ ಜ್ಞಾನ ಅಂತ ಅರ್ಥ. ಮೂರ್ತಿಯನ್ನ ನೋಡಿದ್ರೆ ಪ್ರತಿ ಆ ದೇವರನ್ನ ಕುರಿತು ಮಾ ಜ್ಞಾನ ಹುಟ್ಟಬೇಕು, ಅದಕ್ಕೆ ಪ್ರತಿಮಾ ಅಂತ ಕರೀತಾರೆ. ಅಂತಹ ಸಲಕ್ಷಣವಾದ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಚಾಪಬಾಣ ಅಂದ್ರೆ ಕೈಯಲ್ಲಿ ಬಾಣ ಬಿಲ್ಲು ಇದನ್ನ ಹಿಡಿದಿರುವಂತಹ ರಾಮ, ಮಗ್ಗಲಿನಲ್ಲಿ ಒಂದು ಕಡೆಗೆ ಲಕ್ಷ್ಮಣ, ಇನ್ನೊಂದು ಕಡೆಗೆ ಸೀತೆ, ಮುಂದೆ ಪರಮ ಭಕ್ತನಾದಂತಹ ಹನುಮಂತ, ಇಷ್ಟು ಸಲಕ್ಷಣೋಪೇತವಾದಂತಹ ರಾಮನ ಮೂರ್ತಿಯನ್ನ, ರಜತದ ಮೂರ್ತಿಯನ್ನ ಅಷ್ಟು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿಸಿ ನೋಡಿ. ನಮ್ಮ ಮನೆಗೆ ನಾವು ಮೂರ್ತಿ ಮಾಡ್ಕೊಳ್ಳೋದು ಒಂದು ಕೆಲಸ, ನಮ್ಮ ಮನೆಗೆ ಮೂರ್ತಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಸಮಾಜಕ್ಕೆ ಹತ್ತಾರು ಜನ ಆ ಮೂರ್ತಿಯ ದರ್ಶನವನ್ನು ಪಡೀಲಿಕ್ಕೆ ಅನುಕೂಲ ಆಗುವಂತೆ ಆ ಸಮಾಜದ ಮುಖಂಡರಿಗೆ ಅದನ್ನ ಸಮರ್ಪಣ ಮಾಡುತ್ತಾ ಇದ್ದಾರೆ. ಆ ಸಮರ್ಪಣದಲ್ಲಿ ಇಷ್ಟು ಉತ್ಸಾಹದಿಂದ ಉತ್ಸವವನ್ನ ಮಾಡಿಸಿ
ವೇದೋಕ್ತವಾದ ಮಂತ್ರಗಳಿಂದ ಪೂಜೆಯನ್ನ ನೆರವೇರಿಸಿದ್ದಾರೆ. ಹೀಗಾಗಿ ಅವರ ತಂದೆ ನರಸಿಂಹ ಜಾಧವ್ ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಅಣ್ಣ ತಮ್ಮಂದಿರಿಗೆ, ಎಲ್ಲರಿಗೂ ಕೂಡ ಇದು ನಿಶ್ಚಿತವಾಗಿ ರಾಮನ ಅನುಗ್ರಹ ಆಗಲಿಕ್ಕೆ ಸಾರ್ಥಕವಾದ ಕ್ಷಣ ಅಂತ ನಾನು ಹೇಳಬಲ್ಲೆ. ಅವರ ಇಡೀ ಕುಟುಂಬಕ್ಕೆ ಭಗವಂತ ಅಯೋಧ್ಯಾಪತಿ ರಾಮ, ಹಿಂದೂಗಳ ಹೃದಯ ಸಾಮ್ರಾಟ ಆದಂತಹ ರಾಮ, ಆ ಎಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಹಿತೋಪ್ಯತಿಶಯವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯ, ಸಂಪತ್ತು, ಐಶ್ವರ್ಯ, ಆಯುಷ್ಯ ಎಲ್ಲವನ್ನ ಕೊಟ್ಟು ಅನುಗ್ರಹಿಸಲಿ ಅಂತ ಕೇಳಿಕೊಂಡು ಈ ಪೂಜೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ಈ ಪೂಜೆಯ ಕೊನೆಯಲ್ಲಿ ಆಶೀರ್ವಾದ ಮಂತ್ರ ಆಗ್ತದೆ. ಆ ಆಶೀರ್ವಾದ ಮಂತ್ರದ ನಂತರದಲ್ಲಿ ತಾವೆಲ್ಲ ರಾಮನ ಸ್ಮರಣವನ್ನು ಮಾಡಿ ಅರ್ಶನ, ಕುಂಕುಮ ಎಲ್ಲ ಮುತ್ತೈದೆಯರು ರಾಮನಿಗೆ ಸಮರ್ಪಣ ಮಾಡಬೇಕು. ಆ ನಂತರದಲ್ಲಿ ಭಕ್ತಿಪೂರ್ವಕವಾಗಿ ಅವರು ಸಮಾಜದ ಮುಖಂಡರಿಗೆ ಸಮರ್ಪಣ ಮಾಡುತ್ತಾರೆ. ಶ್ರೀ ಕೃಷ್ಣಾರ್ಪಣ ವಸ್ತು ಹರೆಯೇ ನಮಃ.